ಸ್ನೇಹಿತರೆ ನಮಸ್ಕಾರ ನಾನು ಅಮೀನ್ ಅಹಮದು ಎಡ್ಮಿಂಟನ್ ಮಹಾಗನ್ ಮಹಾನಗರದ ಲೂಯಿ ಹೋಲ್ ಪ್ರಾವಿನ್ಷಿಯಲ್ ಪಾರ್ಕ್ ಅಂತ ಒಂದಿದೆ ಅಲ್ಲಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದೊಂದು ಒಂದು ಸಣ್ಣ ಪ್ರಾವಿನ್ಷಿಯಲ್ ಪಾರ್ಕ್ ಇದು ಅಂದರೆ ಪ್ರಾವಿನ್ಷಿಯಲ್ ಪಾರ್ಕ್ ಅಂತ ಹೇಳಿದ್ರೆ ನಮ್ಮಲ್ಲಿ ಅಭಯಾರಣ್ಯ ಅಂತ ಏನು ಹೇಳ್ತೀವಿ ಆ ಥರ ಅದಕ್ಕೆ ಸಮಾನ ಸಮಾನಪಟ್ಟಿದ್ದು ಸಮಾನವಾದದ್ದು ಸಾರಿ ಓಕೆ ಇದು ಒಂದು ಸಣ್ಣ ಒಂದು ಇಲ್ಲಿ ಒಂದೆರಡು ಎರಡು ಕೆರೆಗಳಿದ್ದಾವೆ ಆ ಕೆರೆಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಈ ಕಾನ್ಸರ್ವೇಷನ್ ರಿಸರ್ವ್ ಅಥವಾ ಪ್ರಾವಿನ್ಷಿಯಲ್ ಪಾರ್ಕ್ ಏನಿದೆ ಅದನ್ನು ಮಾಡಿದ್ದಾರೆ ಇವರು ಮತ್ತು ಇಲ್ಲಿ ಸುತ್ತಮುತ್ತಲಿನ ಜನ ಎಲ್ಲ ಬರ್ತಾರೆ ಇದು ಇದಕ್ಕೆ ತುಂಬ ಹತ್ತಿರವಾದ ಊರು ಅಂತ ಹೇಳಿದ್ರೆ ಸೈಂಟ್ ಆಲ್ಬರ್ಟ್ ಅಂತ ಸೇಂಟ್ ಆಲ್ಬರ್ಟ್ ಬಂದು ಇಟ್ಸ್ ಒನ್ ಆಫ್ ದ ವೆಲ್ ನೋನ್ ಸಿಟೀಸ್ ಲಿಟಲ್ ಸಿಟೀಸ್ ಆಫ್ ಕೆನಡಾ ಐ ಥಿಂಕ್ ಲಾಸ್ಟ್ ಇಯರ್ ಹೋದ ವರ್ಷ ಇಟ್ ವಾಸ್ ಡಿಕ್ಲೇರ್ಡ್ ಎಸ್ ದ ಮೋಸ್ಟ್ ಲಿವೆಬಲ್ ಸಿಟಿ ಆಫ್ ಕೆನಡಾ ಅಂತ ಟೊರಾಂಟೊ ಆಟೋವಾ ವ್ಯಾಂಕೂವರ್ ಅದಕ್ಕಿಂತ ಲಿವೆಬಲ್ ಸಿಟಿ ಅಂತ ಹೇಳಿದ್ರೆ ಇಲ್ಲಿ ಉಳ್ಕೊಳ್ಳಲಿಕ್ಕೆ ವಾಸಿಸ್ಲಿಕ್ಕೆ ಒಳ್ಳೆಯ ನಗರ ಅಂತ ಇದು ಇಲ್ಲಿ ಪ್ರಕೃತಿನ ನೈಸರ್ಗನ ಸಂರಕ್ಷಣೆ ಮಾಡಲಿಕ್ಕೆ ಬಹಳಷ್ಟು ಜನ ಶ್ರಮ ಪಡ್ತಾರೆ ಮತ್ತು ಬಹಳಷ್ಟು ಜನ ಇದಕ್ಕೆ ಹಣ ಕೂಡ ಕೊಡ್ತಾರೆ ಅದರಲ್ಲಿ ಒಬ್ಬರು ಜಾನ್ ಇ ಪೋಲ್ ಜಾನ್ ಇ ಪೂಲ್ ಅಂತ ಅವರ ಹೆಸರು ಅವರು ಈ ಕೆರೆಗೆ ಸಂರಕ್ಷಣೆ ಮಾಡಲಿಕ್ಕೆ ಒಂದಿಷ್ಟು ದುಡ್ಡು ಬಿಟ್ಟು ಹೋಗಿದರು ಸೊ ಆ ದುಡ್ಡನ್ನು ಡಕ್ಸ್ ಅನ್ಲಿಮಿಟೆಡ್ ಕೆನಡಾ ಅಂತ ಒಂದು ಸಂಸ್ಥೆ ಇದೆ ಒಂದು ದೊಡ್ಡ ಸಂರಕ್ಷಣೆ ಸಂಸ್ಥೆ ಕನ್ಸರ್ವೇಷನ್ ಆರ್ಗನೈಸೇಷನ್ ಅಂತ ಏನು ಹೇಳ್ತೀವಿ ಸೊ ಅವರು ಇದನ್ನು ಇದರಲ್ಲಿ ಮ್ಯಾನೇಜ್ ಮಾಡಿದ್ದಾರೆ ದುಡ್ಡನ್ನು ಇಲ್ಲಿ ಇನ್ವೆಸ್ಟ್ ಮಾಡಿ ಜನ ಬರಲಿಕ್ಕೆ ಜನ ನೋಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸುಂದರವಾದ ಹೂವುಗಳು ಚಿಟ್ಟೆಗಳು ಎಲ್ಲ ಬೇಸಿಗೆ ಕಾಲದಲ್ಲಿ ಇಲ್ಲಿ ನಾವು ನೋಡಬಹುದು ಚಳಿಗಾಲದಲ್ಲಿ ಬಂದಾಗ ಇದೆಲ್ಲ ಇಲ್ಲಿ ಹಿಮ ಇರುತ್ತೆ ಇಟ್ ಈಸ್ ಆಲ್ ಸ್ನೋ ಕವರ್ಡ್ ಡ್ಯೂರಿಂಗ್ ದ ವಿಂಟರ್ಸ್ ಇಲ್ಲಿ ಮತ್ತೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ವಾಕಿಂಗ್ ಬೋರ್ಡ್ ಒಂದು ಮರದ ಮರದಲ್ಲಿ ಮಾರಿ ಮಾಡಿರುವಂಥ ಒಂದು ನಡೆಯುವಂಥ ಸ್ಥಳ ಒಂದು ಪಾತ್ ಒಂದು ನಡೀಲಿಕ್ಕೆ ದಾರಿ ಮಾಡಿದ್ದಾರೆ ಈ ಲೇಕ್ ಅಂದರೆ ಈ ಕೆರೆ ಮಧ್ಯ ಸೊ ಆ ಉದ್ದಕ್ಕೂ ಏನು ಮಾಡಿದ್ದಾರೆ ಇವರು ಇಲ್ಲಿ ಸಿಗುವಂತಹ ಒಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ಮತ್ತು ಈ ಕೆರೆಯ ಮಹತ್ವದ ಬಗ್ಗೆ ಮತ್ತು ವೆಟ್ಲ್ಯಾಂಡ್ಸ್ ಅಂತ ನಾವು ಏನು ಹೇಳ್ತೀವಿ ಅದರ ಮಹತ್ವದ ಬಗ್ಗೆ ಇದನ್ನು ಮಾಹಿತಿಯನ್ನು ಇವರು ಬರೆದಿದ್ದಾರೆ ಬಹಳಷ್ಟು ಕಡೆ ಇಲ್ಲಿ ನಾವು ನೋಡಬಹುದು ಸೊ ಅದಕ್ಕೆ ಅದು ಅದರಿಂದ ನಮಗೆ ಇಲ್ಲಿ ಇರುವಂತಹ ನೈಸರ್ಗದ ಬಗ್ಗೆ ಮತ್ತು ಪ್ರಕೃತಿಯ ಬಗ್ಗೆ ಒಳ್ಳೆ ಮಾಹಿತಿ ಒಂದು ಸಿಗುತ್ತೆ ಈ ಕೆರೆಯಲ್ಲಿ ಸುಮಾರು ಇನ್ನೂರ ಮೂವತ್ತೈದು ಬೇರೆ ಬೇರೆ ಜಾತಿಯ ಅಂದರೆ ಬೇರೆ ಪ್ರಭೇ ಪ್ರಭೇದ ಬೇರೆ ಬೇರೆ ಪ್ರಭೇದ ಪಕ್ಷಿಗಳನ್ನು ಇಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಇಲ್ಲಿ ಅದನ್ನು ನೋಡಿಬಿಟ್ಟು ದಾಖಲೆ ಮಾಡಿದ್ದಾರೆ ಅದರಲ್ಲಿ ಅಮೇರಿಕನ್ ಪೇಲೆ ಕೆಲವೊಂದು ಶಾರ್ಟ್ ಇಯರ್ಡ್ ಔಲ್ ಅಂದರೆ ಗೂಬೆ ಬಾಲ್ ಡಿಗಲ್ ಇದು ಅಮೇರಿಕನ್ ನ್ಯಾಷನಲ್ ಬಾರ್ಡ್ ಇದು ಪರಿಗ್ರೀನ್ ಫ್ಯಾಲ್ಕನ್ನು ಟಂಡ್ರಾ ಸ್ವ್ಯಾನು ಸೊ ಇದೆಲ್ಲ ಇಲ್ಲೇ ರೆಕಾರ್ಡ್ ಮಾಡಿದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ಒಂದು ಮ್ಯಾಪ್ ಇದೆ ಉತ್ತರ ಅಮೇರಿಕಾ ಒಂದು ಖಂಡ ಏನಿದೆ ಕಾಂಟಿನೆಂಟ್ ನಾರ್ತ್ ಅಮೇರಿಕನ್ ಕಂಡು ನಕ್ಷೆ ಇದೆ ಮ್ಯಾಪು ಇದು ಬಂದು ಎಡ್ಮಿಂಟನ್ ಮತ್ತು ಈ ಬಿಗ್ ಲೇಕ್ ಏರಿಯಾ ಮತ್ತು ಟೊರೊಂಟೊ ಬಂದು ಇಲ್ಲಿ ಬರುತ್ತೆ ನ್ಯೂಯಾರ್ಕ್ ಇಲ್ಲಿ ಬರುತ್ತೆ ಮತ್ತು ನಿಮ್ಮ ಕ್ಯಾಲಿಫೋರ್ನಿಯಾ ಎಲ್ಲಿ ಬರುತ್ತೆ ಸಿಯಾಟಲ್ ಎಲ್ಲಿ ಬರುತ್ತೆ ವ್ಯಾಂಕೂವರ್ ಮಹಾನಗರ ಎಲ್ಲಿ ಬರುತ್ತೆ ಒಂದು ನೋಡ್ಬೋದು ಇದು ಬಂದು ಆರ್ಕ್ಟಿಕ್ ಸರ್ಕಲ್ಲು ಇದರ ಮೇಲೆ ಆಕ್ಟಿಕ್ ರೀಜನ್ ಅಂತ ಏನು ಅದಿದೆ ಮತ್ತು ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು ಇದರಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಪಕ್ಷಿಗಳಿದ್ದೇ ಬಂದು ಒಂದು ಹೆದ್ದಾರಿಗಳಿರ್ತವೆ ಹಾರುವ ಹೆದ್ದಾರಿಗಳು ಫ್ಲೈವೇಸ್ ಅಂತ ಏನು ಕೇಳ್ತೀವಿ ಕನ್ನಡದಲ್ಲಿ ಅದಕ್ಕೆ ಎಕ್ಸಾಕ್ಟ್ ಏನು ಪದ ಇದೆ ಸಮಾನ ಪದ ನನಗೆ ಗೊತ್ತಿಲ್ಲ ಅದರ ಅದರ ರಫ್ ಟ್ರಾನ್ಸ್ಲೇಷನ್ನು ಏನಂತ ಹೇಳಿದ್ರೆ ಪಕ್ಷಿಗಳ ಪಕ್ಷಿಗಳ ಹಾರುವ ಹೆದ್ದಾರಿ ಒಂದು ಎರಡು ಮೂರು ನಾಲ್ಕು ಮಾಡಿದ್ದಾರೆ ಅದರಲ್ಲಿ ಬಂದು ಪೆಸಿಫಿಕ್ ಫ್ಲೈವೇ ಅಂತ ಪೆಸಿಫಿಕ್ ಫ್ಲೈವೇ ಸೆಂಟ್ರಲ್ ಫ್ಲೈವೇ ಮತ್ತು ಮಿಸಿಸಿಪಿ ಫ್ಲೈವೇ ಮತ್ತು ಅಟ್ಲಾಂಟಿಕ್ ಫ್ಲೈವೇ ಅಂತ ಅಂದರೆ ಇದರಲ್ಲೇ ಪಕ್ಷಿಗಳು ಮೈಗ್ರೇಟ್ ಮೈಗ್ರೇಟ್ ಅಂತ ಏನು ಹೇಳ್ತೀವಿ ಅದು ಒಂದು ಒಂದು ಕಡೆಯಿಂದ ಬೇರೆ ಕಡೆ ಅದು ವಲಸೆ ಹೋಗ್ತವೆ ಪಕ್ಷಿಗಳು ಮೈಗ್ರೇಷನ್ ಅಂದರೆ ವಲಸೆ ಅಂತ ಅದು ಹೋಗ್ತವೆ ಅದರ ಮಾಹಿತಿಯಲ್ಲಿ ನೋಡ್ಬೋದು ನಾವು ಮತ್ತು ಬಿಗ್ ಲೇಕ್ ಬಂದು ದಿಸ್ ಈಸ್ ಇನ್ ಆ್ಯಕ್ಚುಲಿ ಇನ್ ದ ಪೆಸಿಫಿಕ್ ಫ್ಲೈ ಪೆಸಿಫಿಕ್ ಫ್ಲೈ ಅಂದರೆ ಪೆಸಿಫಿಕ್ ಪಕ್ಷಿಗಳ ಹಾರುವ ಹೆದ್ದಾರಿಯಲ್ಲಿ ಈ ಬಿಗ್ ಲೇಕ್ ಸಂರಕ್ಷಿತ ಪ್ರಶ ಪ್ರದೇಶ ಇಲ್ಲಿ ಬರುತ್ತೆ But not like in a gym. Oh, look, Ducky. Mine. delay, uh, now. <laughs> 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 ಗಮನಾರ್ಥಕ ಒಂದು ಇಲ್ಲಿ ಏನಿದೆ ಅಂತ ಹೇಳಿದ್ರೆ ನಮ್ಮ ಗನ ಗ ಗಮನವನ್ನು ಸೆಳೆಯುವ ಒಂದು ಇನ್ಫರ್ಮೇಷನ್ ಇವ್ರು ಏನು ಅಂತ ಹೇಳಿದ್ರೆ ನೀವು ಎಲ್ಲೇ ಹೋದರೂ ಇಲ್ಲಿ ಜಿಯಾಲಜಿಕಲ್ ಇನ್ಫರ್ಮೇಷನ್ ಅಂದರೆ ಐವತ್ತು ಸಾವಿರ ವರ್ಷ ಒಂದು ಲಕ್ಷ ವರ್ಷ ಒಂದು ಮಿಲಿಯನ್ ವರ್ಷ ದ ಹತ್ತು ಲಕ್ಷ ವರ್ಷಗಳ ಹಿಂದೆ ಈ ಇಲ್ಲಿ ಈ ಭೂಮಿಯ ಮತ್ತು ಈ ಸ್ಥಳದ ಪರಿಸ್ಥಿತಿ ಏನಿತ್ತು ಅಂತ ಹೇಳಿಬಿಟ್ಟು ಆ ಜಿಯಾಲಜಿಕಲ್ ಇನ್ಫಾರ್ಮೇಶನ್ ಇದೆ ಅಲ್ಲಿ ಯೂಶಲಿ ಕೊಡ್ತಾರೆ ನೀವು ಯಾವುದೇ ಇಲ್ಲಿ ನ್ಯಾಷನಲ್ ಪಾರ್ಕ್ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ಕಾನ್ಸರ್ವೇಷನ್ ಯಾವುದೇ ಏರಿಯಾ ಹೋದರೆ ಆ ಮಾಹಿತಿಯನ್ನು ಕೊಡ್ತಾರೆ ಇಲ್ಲೂ ಕೂಡ ಆ ಮಾಹಿತಿಯನ್ನು ಇವರು ಬರ್ತಿದ್ದಾರೆ ಯಾವುದೇ ಒಂದು ಒಳ್ಳೆ ಕೆಲಸ ಬಂದು ಒಬ್ಬರ ಕೈಯಲ್ಲಿ ಸಾಮಾನ್ಯವಾಗಿ ಆಗಲ್ಲ ಅದರಲ್ಲಿ ಬಹಳಷ್ಟು ಜನ ಕೈ ಜೋಡಿಸ್ಬೇಕು ಇಲ್ಲಿ ನೋಡ್ತಾ ಇದ್ದೀರಾ ಈ ಬೆಂಚ್ ಏನಿದೆ ಕೂತ್ಕೊಳ್ಳೋದು ಒಂದು ಸ್ಥಳ ಏನಿದೆ ಒಂದು ಬೆಂಚು ಇದನ್ನು ಇಲ್ಲಿ ಬಂದು ಜನ ಇದನ್ನು ಡೊನೇಟ್ ಮಾಡ್ತಾರೆ ಒಂದು ಕಾಣಿಕೆ ಥರ ಕೊಡ್ತಾರೆ ಇಲ್ಲಿ ನೋಡಿ ಒಬ್ಬರು ತಮ್ಮ ಒಬ್ಬರು ಸ್ನೇಹಿತರ ಒಬ್ಬ ಒಬ್ಬರು ಸ್ನೇಹಿತರ ಜ್ಞಾಪಕಾರ್ಥಕವಾಗಿ ಒಂದು ಬೆಂಚನ್ನು ಡೊನೇಟ್ ಮಾಡಿದ್ದಾರೆ ಹಾಗೆ ಅಲ್ಲೂ ಕೂಡ ಒಬ್ಬರು ಬೆಂಚ್ ಡೊನೇಟ್ ಮಾಡಿದ್ದಾರೆ ಹಾಗೆ ಇಲ್ಲಿ ಈ ಒಂದು ಸಂರಕ್ಷಣೆ ಸ್ಥಳ ಒಂದೇನಿದೆ ಇದರಲ್ಲಿ ಎಲ್ಲ ಎಲ್ಲ ಕೂಡ ಕೈ ಜೋಡಿಸಿ ಬಹಳಷ್ಟು ಜನ ಕೈ ಜೋಡಿಸಿ ಇದನ್ನು ಒಂದು ಸುಂದರವಾದ ಸ್ಥಳವನ್ನು ಹಾಗೆ ಮಾಡಿದ್ದಾರೆ